ಇದು ಬ್ಲ್ಯಾಕ್ ಮೇಲ್ ರಾಜಕಾರಣ ಬಿಡಬೇಕು ನಂದು. ಬ್ಲ್ಯಾಕ್ ಮೇಲ್ ಯಾವತ್ತೂ ಮಾಡಿ ರಾಜಕಾರಣ ಮಾಡಬಾರ್ದು. ರಾಜಕಾರಣಿ ಇದ್ದವರು ಸಭ್ಯ ರಾಜಕಾರಣಿ ಆಗಬೇಕು. ಮಾಧ್ಯಮದ ಮುಂದೆ ನನ್ನನ್ನು ಒಳಗೊಂಡಿದ್ದ ನಾನು ಜಾಸ್ತಿ ಮಾತಾಡಬಾರ್ದು. ಸಾರ್ವಜನಿಕರು ಗಮನಿಸ್ತಾರೆ. ಹಿರಿಯರು ಈ ಸೋಮಣ್ಣ ಯತ್ನಾಳರು ಹಿರಿಯರು ಮಾತಾಡಿ ನೈತಿಕ ಹಕ್ಕಿದೆ. ಯಾವ ನೈತಿಕ ಹಕ್ಕಿದೆ? ಸೋಮಣ್ಣ ಎಲ್ಲಿದ್ದಿರಿ ನೀವು? ಕಾಂಗ್ರೆಸ್ ನಿಮ್ಗೆ ಸ್ಥಾನಮಾನ ಕೊಟ್ಟಿದ್ರೆ ಈ ಓದರಿದ್ರಿಗೆಲ್ಲ ಸುಳ್ಳು ಹೇಳಿ ನಾನು ಲೋಕಸಭೆ ನಾನು ಇದು ಮುಖ್ಯಮಂತ್ರಿ ಆಗ್ತಿದ್ದೆ, ರಾಜ್ಯದ ಅಧ್ಯಕ್ಷ ಆಗ್ತಿದ್ದೆ. ಪರಮೇಶ್ವರ್ ಹೆಂಗೆ ಬಿ ಜೆ ಪಿ ಅವರಲ್ಲ, ಏ ನಾವು ಅವರಿಗೆ ಕೆ ಪಿ ಸಿ ಅಧ್ಯಕ್ಷನ ಕೊಡಿದ್ದೀವಿ ಅಂತ ಹೇಳಿದ್ರ. ಹಿಂಗೆ ಸೋಮಣ್ಣ ಬರೀ ಸುಳ್ಳು ಹೇಳಿದೆ. ಅವ್ರದ್ದು ಭಾಳ ಚೆನ್ನಾಗಿ ಸುಳ್ಳನ್ನು ನಿಜವಾಗಿ ವೈಭವಿಸ್ತಕ್ಕಂಥ ಚಾಕು ಚಕ್ಕತೆ ಇದೆ ಯಾರಿಗದಂದರೆ ಅದು ವಿ ಸೋಮಣ್ಣ. ನೇರವಾಗಿ ಹೇಳಕ್ಕೆ ಇಚ್ಛೆಪಡಿ. ಏನು ರೀ ನಿಮಗೆ ಹಕ್ಕು ಯಡಿಯೂರಪ್ಪ ಬಗ್ಗೆ ಟೀಕೆ ಮಾಡೋಕ್ಕೆ? ಅರೆ ಕಾಂಗ್ರೆಸಿಂದ ಬಂದಿರಿ, ಸೋತಾಗ ಕಣ್ಣೀರು ನಿಮಗೆ ಎರಡು ಬಾರಿ ಮಂತ್ರಿ ಮಾಡಲಿಲ್ವಾ? ಸೋತಾಗ ಕಣ್ಣೀರು ಓಡಿಸ್ಲಿಲ್ಲ ಯಡಿಯೂರಪ್ಪ ನಿಮ್ಮ ಮನೆಗೆ ಬಂದರು. ರೀ ನಮಗೆ ಎನ್ನೇ ಆಗಿದ್ದು ಒರಿಜಿನಲ್ ಬಿ ಜೆ ಪಿಯವರಿಗೆ ನಮಗೆ ಸಚಿವ ಸ್ಥಾನ ಕೊಡಲಿಲ್ಲ, ನಿಮ್ಮನ್ನು ಎರಡು ಬಾರಿ ಮಂತ್ರಿ ಮಾಡಿಲ್ಲ, ನಾ ಬಾಯಿ ಮುಚ್ಚ ಸುಮ್ಮಿದ್ದಿಲ್ಲ. ಏನಾದ್ರು ಮಾತಾಡಿವೆ ಯಡಿಯೂರಪ್ಪ ಈ ಎತ್ತಾಳಿಗೆ ಅಷ್ಟೇ. ಅವತ್ತು 2015 ನೋಡಿ ಎತ್ತಾಳ ಹೊರಗಡೆ ಇದ್ದರು ಜೆ ಡಿ ಎಸ್ ಅವರು ಕರೀತಂದ್ರೆ ಸನ್ಮಾನ್ ಯಡಿಯೂರಪ್ಪನವರು. ಯಡಿಯೂರಪ್ಪನವ್ರು ಕಾಲು ಹಿಡಿದು ಕೈ ಹಿಡಿದು ಒಳಗಡೆ ಬಂದು ಈ ಅನಾಹುತ ಹೇಳಿಕೆಗಳು ಪ್ರತಿದಿವಸ ಕೊಡ್ತಾರಂದ್ರೆ ಎತ್ತಿಸ ಸಹಿಸಬೇಕು. ಈ ನಾನು ಮಾತಾಡಿದಾಗ 2023 ಸೋಲಿಗೆ ಕಾರಣ ಹೇಳಿದೆ ಅಷ್ಟೇ. ನಾನು ಅದನ್ನು ಆತ್ಮಲೋಕನ ಮಾಡಿಕೊಳ್ಳಿ ಅಂತ ಹೇಳಿದೆ. ಮೋದಿ ಪ್ರಧಾನಮಂತ್ರಿ ಆಗಬೇಕಂತ ಅಂದೆ. ಆದರೆ ಹೇಳಿ ನೋಡಿ, ಇವರು ಹೊರಗಡೆ ಬೋದು ಜೆ ಡಿ ಸಿ ಕರೆತ ಜೆ ಡಿ ಸಿ ಇದ್ದಾರೆ ಕರೆತಂದ್ರೆ ಯಡಿಯೂರಪ್ಪನವರು ಕರೆತಂದ್ರದಕ್ಕೆ ಏನು ಬಹುಮಾನ? ಇವರು 2018 ಯಡಿಯೂರಪ್ಪನ 17 ರಾಜ್ಯದ ಅಧ್ಯಕ್ಷ ಅದು ಒಂದು ದಿವಸ ನೆಮ್ಮದಿಯಾಗಿ ರಾಜ್ಯದ ಅಧ್ಯಕ್ಷತನ ಅವರು ಸಂಘಟನೆ ಮಾಡೋಕ್ಕೆ ಬಿಡಲಿಲ್ಲ. 135 ಸೀಟ್ ಬರ್ತಿತ್ತು. ಆ 135 ಸ್ಥಾನ ಬರಬಾರ ಅಂತೇಳಿ ಯಡಿಯೂರಪ್ಪನ ಎಲ್ಲ ಒಂದು ಕಡೆ ಕಟ್ಟಾಗ್ತಕ್ಕಂಥ ಪ್ರಯತ್ನ ಮಾಡಿದರು. ಆದರೆ ಯಡಿಯೂರಪ್ಪ ಯಡಿಯೂರಪ್ಪನೇ ಇಲ್ಲಿ. ಒಂದು ಕಾಲದಲ್ಲಿ ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನೋಡಿದಂತಿತ್ತು. ಯಡಿಯೂರಪ್ಪ ಜಾತ್ಯಾತೀತ ವ್ಯಕ್ತಿ. ಯಡಿಯೂರಪ್ಪನ ಯಾಕೆ ಇಷ್ಟಪಟ್ಟಿವಿ ಅಂದರೆ ಒಬ್ಬ ಸಂಘಟನೆ ಚತುರ. ಅರೇ ಇವತ್ತು ನನ್ನ ಕಣ್ಣು ಮುಂದೆ CK-45 ಕಾರು ಸ್ಕೂಟರ್ನಲ್ಲಿ ಪ್ರವಾಸ ಮಾಡಿದರೆ ಸೈಕಲ್ ತುಳಿದ್ದಾರೆ. ಆ ಸೈಕಲ್ ತುಳಿದಕ್ಕೆ ಯಡಿಯೂರಪ್ಪನವರು ಸೈಕಲ್ ಮಕ್ಕಳಿಗೆ ಇವರು ಪ್ರೌಢಶಾಲ ಬಾಲಕ ಬಾಲಕಿಯರು ಸೈಕಲ್ ಕೊಟ್ಟಿದ್ದು. ಯಡಿಯೂರಪ್ಪನ ಸೈಕಲ್ ತುಳಿದು ಪಕ್ಷ ಕಟ್ಟಿದ ಯಡಿಯೂರಪ್ಪ, ಹೋರಾಟ ಮಾಡಿದ ಯಡಿಯೂರಪ್ಪ, ಯಡಿಯೂರಪ್ಪನ ಜೊತೆಗೆ ಅನಂತಕುಮಾರ್, ಈಶ್ವರಪ್ಪ, ಜಗದೀಶ್ ಶೆಟ್ಟರು ಮತ್ತು ಲಕ್ಷಾಂತರ ಕಾರ್ಯಕರ್ತರು 100 ಮುಖಂಡರು ಸರಮನೆ ವಾರ ವಾಸ ಅನುಭವಿಸಿರಿ. ಯತ್ನಾಳ ನೀವು ಎಲ್ಲಿ ಸರಮನೆ ವಾಸ ಅನುಭವಿಸಿರಿ? ಬರೀ ಉತ್ತರ ಕರ್ನಾಟಕದ ಬಿಡ್ತಿಲ್ಲ ದಿವಸ ಅಲ್ಲಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಿದೆಯಲ್ಲ, ಒಂದು ದಿವಸನಾದರೂ ಉತ್ತರ ಕರ್ನಾಟಕ ಬಗ್ಗೆ ವಿಷಯಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ನಿಮಗೆ ಯಡಿಯೂರಪ್ಪ ವಿಜಯನ ಬಗ್ಗೆ ಟೀಕೆ ಮಾಡಿಬಿಟ್ರೆ ಬೇರೆ ಏನಿಲ್ವಾ ಸೋಮಣ್ಣ ನಿಮಗೆ?